ನಮಸ್ಕಾರ, ಮುಖ್ಯಾಂಶಗಳು. ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣ ವಲಯಕ್ಕೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ವೆಬಿನಾರ್ ಉದ್ದೇಶಿಸಿ ಇಂದು ಭಾಷಣ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿ, ಡಾಕ್ಟರ್ ಕಸ್ತೂರಿ ರಂಗನ್ ಶ್ಲಾಘನೆ. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನ. ಮೊದಲ ಎರಡು ದಿನ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಹಾಗೂ ವಿಧಾನ ಪರಿಷತ್ತಿನ ಒಂದು ಸ್ಥಾನಕ್ಕೆ ಉಪಚುನಾವಣೆ, ಬಿಜೆಪಿ ಅಭ್ಯರ್ಥಿಯಾಗಿ ಪಿಎಂ ಮುನಿರಾಜುಗೌಡ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣ ವಲಯಕ್ಕೆ ಸಂಬಂಧಿಸಿದಂತೆ ಘೋಷಿಸಲಾಗಿರುವ ಯೋಜನೆಗಳ ಅನುಷ್ಠಾನಕ್ಕೆ ಕುರಿತಂತೆ ವೆಬಿನಾರ್ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಅವರು ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಭಾಷಣ ಮಾಡಲಿದ್ದು, 2021-22 ಸಾಲಿನ ಬಜೆಟ್ನಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಜಾರಿ ನಿಟ್ಟಿನಲ್ಲಿ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಚರ್ಚೆ ನಡೆಸುವರು. ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹಾಗೂ ಹಿರಿಯ ಅಧಿಕಾರಿಗಳು ಈ ವೆಬಿನಾರ್ನಲ್ಲಿ ಭಾಗವಹಿಸಲಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಕಟಿಸುವ ಮುನ್ನವೇ ಆ ನೀತಿ ಜಾರಿಗೆ ಎಲ್ಲಾ ರಾಜ್ಯಗಳಿಗಿಂತ ಮೊದಲು ಕರ್ನಾಟಕ ಸರ್ವಸಿದ್ದತೆ ಮಾಡಿಕೊಂಡು ಕಾರ್ಯಪಡೆ ರಚನೆ ಮಾಡಿರುವುದು ಅತ್ಯುತ್ತಮ ಕ್ರಮವಾಗಿದೆ ಎಂದು ಇಸ್ರೋದ ಮಾಜಿ ಅಧ್ಯಕ್ಷ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಕರಡು ಸಮಿತಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಕಸ್ತೂರಿ ರಂಗನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿ ನಿನ್ನೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ನೀಡಲಾದ ಜೀವಮಾನ ಸಾಧನೆ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ಕರ್ನಾಟಕವು ಕರಡು ಪ್ರತಿ ದೊರೆತ ಕೂಡಲೇ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಸಿದ್ಧತೆ ಆರಂಭಿಸಿದ್ದು, ಇದು ಹೊಸ ಶಿಕ್ಷಣ ನೀತಿ ಜಾರಿಗೆ ರಾಜ್ಯ ಹೊಂದಿರುವ ಉತ್ಸುಕತೆಗೆ ಸಾಕ್ಷಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಅಶ್ವಥನಾರಾಯಣ ಮೂಲ ವಿಜ್ಞಾನ ಬೋಧನಾ ಶೈಲಿಯಲ್ಲಿ ಬದಲಾವಣೆಗಳನ್ನು ತಂದು ಮಕ್ಕಳಿಗೆ ಮೂಲ ವಿಜ್ಞಾನ ಕಲಿಸಲು ಹೆಚ್ಚು ಪ್ರೋತ್ಸಾಹ ನೀಡಬೇಕಿದೆ. ಆವಿಷ್ಕಾರ ಕ್ಷೇತ್ರದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದ್ದು ಅದನ್ನು ಉಳಿಸಿಕೊಳ್ಳಲು ಶ್ರಮಿಸಲಾಗುವುದು. ಇನ್ನೂ 10 ವರ್ಷಗಳಲ್ಲಿ 150 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ವಿಜ್ಞಾನದ ಹಲವು ವಲಯಗಳಲ್ಲಿ ಸಾಧನೆಗೈದವರನ್ನು ಸನ್ಮಾನಿಸಲಾಯಿತು. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು, ನಾಳೆ ಮತ್ತು ನಾಡಿದ್ದು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತ ಚರ್ಚೆ ನಡೆಯಲಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಏಕಕಾಲದಲ್ಲಿ ಚುನಾವಣೆ ನಡೆಸುವ ಕುರಿತಂತೆ ನಡೆಯಲಿರುವ ಚರ್ಚೆಯಲ್ಲಿ ಶಾಸಕರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತೆ ಸೂಚಿಸಲಾಗಿದೆ. ಸಭೆಯಲ್ಲಿ ವ್ಯಕ್ತವಾಗುವ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ರಾಷ್ಟ್ರಪತಿ, ಪ್ರಧಾನಿ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾರ್ಚ್ 8ರಂದು 2021-22 ಸಾಲಿನ ರಾಜ್ಯ ಮುಂಗಡ ಪತ್ರವನ್ನು ಮಂಡಿಸಲಿದ್ದಾರೆ. ಪ್ರಶ್ನೋತ್ತರ, ಶೂನ್ಯ ವೇಳೆ ಸೇರಿದಂತೆ ವಿವಿಧ ಕಲಾಪಗಳು ನಡೆಯಲಿವೆ ಎಂದರು. ಕರ್ನಾಟಕ ಪೌರಸಭೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಸೊಸೈಟಿಗಳ ನೋಂದಣಿ ತಿದ್ದುಪಡಿ ವಿಧೇಯಕ ಹಾಗೂ ಕರ್ನಾಟಕ ಲೇವಾದೇವಿ ತಿದ್ದುಪಡಿ ವಿಧೇಯಕಗಳು ಮಂಡನೆಯಾಗಲಿದ್ದು, ಇದರ ಜೊತೆಗೆ ಹಣಕಾಸು ವಿಧೇಯಕವೂ ಮಂಡನೆಯಾಗಲಿದೆ ಎಂದು ಅವರು ತಿಳಿಸಿದರು. ಅಧಿವೇಶನದ ಸಮಯದಲ್ಲಿ ಮಾಸ್ಕ್ ಧಾರಣೆ ಸೇರಿದಂತೆ ಕೋವಿಡ್ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಕಲಾಪ ವೀಕ್ಷಿಸಲು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರಿಗೆ ಅವಕಾಶ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಅಂದರೆ ಎರಡು ವಿಷಯ ಇದೆ ಇದರೊಳಗೆ. ಒಂದು ಕೇಂದ್ರ ಚುನಾವಣಾ ಆಯೋಗ ಇದೆ, ಇನ್ನೊಂದು ರಾಜ್ಯ ಚುನಾವಣಾ ಆಯೋಗ ಇದೆ. ಇದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಲೋಕಸಭೆ ಮತ್ತು ವಿಧಾನಸಭೆ ಕುರಿತಂತೆ ಚರ್ಚೆ ಇರುತ್ತೆ. ಈ ಡಿಸೆಂಟ್ರಲೈಸೇಷನ್ ಇದು ರಾಜ್ಯ ಚುನಾವಣಾ ಆಯೋಗ ನೋಡಿಕೊಳ್ಳುತ್ತೆ, ಅದು ಪ್ರತ್ಯೇಕವಾದ ವಿಷಯ. ಆದರೆ ಈ ಚರ್ಚೆಯಲ್ಲಿ ಲೋಕಸಭೆ ವಿಧಾನಸಭೆ ಕುರಿತಂತೆ ಇರುತ್ತೆ. ಈ ಡಿಸೆಂಟ್ರಲೈಸೇಷನ್ನಿಂದ ರಾಜ್ಯ ಚುನಾವಣಾ ಆಯೋಗ ನಡೆಸುವಂತಹ ಚುನಾವಣೆ ವಿಷಯ ಚರ್ಚೆ ವಿಷಯ ಅಲ್ಲ. ಅದು 19 ಕರೋನಾ ಇದು ಇನ್ನೂ ನಮ್ಮ ಮಧ್ಯೆ ಇರೋದು ನಮ್ಮೆಲ್ಲರ ಗಮನದಲ್ಲಿ ಇದ್ದೇ ಇದೆ. ಹಾಗಾಗಿ ನಾವು ಎಲ್ಲ ಮುನ್ನೆಚ್ಚರಿಕೆಯನ್ನು ನಮ್ಮ ಸದಸ್ಯರುಗಳು, ಅಧಿಕಾರಿಗಳು, ಅಲ್ಲಿ ಒಳಗೆ ಬರುವಂಥ ಪತ್ರಕರ್ತರು, ತಾವು, ನಾವೆಲ್ಲರೂ ಜೊತೆ ಸೇರಿ ಕರೋನಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾವ ಮುನ್ನೆಚ್ಚರಿಕೆಯನ್ನು ನಾವು ಪಾಲಿಸಬೇಕೋ ಆ ಎಲ್ಲ ಮುನ್ನೆಚ್ಚರಿಕೆಯನ್ನು ಪಾಲಿಸಬೇಕು.
ಚರ್ಚೆ ಆಗುತ್ತೆ. 8ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. 8ರಿಂದ 31ರ ತನಕ ನಾವು ಬಜೆಟ್ಟಿನ ವಿಷಯದ ಕುರಿತಂತೆ ವಿವರವಾಗಿ ಚರ್ಚೆಗಳು ಅದರೊಳಗೆ ನಡೆಯುತ್ತೆ. ಇದರ ಜೊತೆಯಲ್ಲಿ ನಮ್ಮ ಉಳಿದ ಎಲ್ಲ ಬಿಸ್ನೆಸ್ಗಳು ಇರುತ್ತೆ, ಅಂದರೆ ಪ್ರಶ್ನೋತ್ತರ ಇರುತ್ತೆ, ಗಮನ ಸೆಳೆಯೋ ಸೂಚನೆ ಇರುತ್ತೆ, ಶೂನ್ಯ ವೇಳೆ ಇರುತ್ತೆ, ನಿಲುವಳಿ ಸೂಚನೆ ಇರುತ್ತೆ. ಹೀಗೆ ನಾವು ಯಾವ್ಯಾವರು ರೆಗ್ಯುಲರ್ ಬಿಸ್ನೆಸ್ ಏನೇನು ಮಾಡ್ತೀವಲ್ಲ ಅದೆಲ್ಲ ಬಿಸ್ನೆಸ್ಸು ಸಹ ಇರುತ್ತೆ. ವಿಧಾನ ಪರಿಷತ್ ಉಪಸಭಾಪತಿಯಾಗಿದ್ದ ಧರ್ಮೇಗೌಡ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು, ಬಿಜೆಪಿಯಿಂದ ಪಿಎಂ ಮುನಿರಾಜು ಗೌಡ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಪಕ್ಷದ ಕೇಂದ್ರೀಯ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಬಿಜೆಪಿ ನಿನ್ನೆ ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರು ನಗರದಲ್ಲಿ ಕೇಂದ್ರೀಕೃತವಾಗಿರುವ ಕೈಗಾರಿಕೆಗಳನ್ನು 2 ಮತ್ತು 3ನೇ ಹಂತದ ನಗರಗಳಿಗೆ ಕೊಂಡೊಯ್ಯುವ ಮೂಲಕ ರಾಜ್ಯದ ಎಲ್ಲೆಡೆ ಕೈಗಾರಿಕಾ ಬೆಳವಣಿಗೆಗೆ ಉತ್ತೇಜನ ನೀಡಲು ಸರ್ಕಾರ ಮುಂದಾಗಿದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮಂಡ್ಯದಲ್ಲಿ ನಿನ್ನೆ ಹೇಳಿದ್ದಾರೆ. 2020-25ರ ಕೈಗಾರಿಕಾ ನೀತಿಯಲ್ಲಿ ಸಾಕಷ್ಟು ಬದಲಾವಣೆ ತರಲಾಗಿದ್ದು, ಇದರಿಂದ ಕೈಗಾರಿಕಾ ಬೆಳವಣಿಗೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ. ಇತ್ತೀಚೆಗೆ 79A(b) ಕಲಂಗಳನ್ನು ಭೂ ಸುಧಾರಣಾ ಕಾಯ್ದೆಯಿಂದ ತೆಗೆದುಹಾಕಿರುವುದರಿಂದ ಕೈಗಾರಿಕೆಗಳು ನೇರವಾಗಿ ರೈತರಿಂದ ಭೂಮಿ ಖರೀದಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬಂಡವಾಳ ಹೂಡಿಕೆ ಮಾಡಲು ಮುಂದೆ ಬರುವ ಉದ್ಯಮಿಗಳು ರಾಜ್ಯ ಮಟ್ಟದ ಸಮಿತಿ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿಯಿಂದ ಅನುಮತಿ ಪಡೆದು ಸ್ವಯಂ ಮುಚ್ಚಳಿಕೆ ನೀಡಿದ ಬಳಿಕ ಉದ್ಯಮದ ಕೆಲಸ ಕಾರ್ಯ ಆರಂಭಿಸಬಹುದು ಎಂದು ತಿಳಿಸಿದರು. ಸಣ್ಣ, ಅತಿಸಣ್ಣ ಮತ್ತು ಮಧ್ಯಮ ವಲಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದೆ ಬರುವವರಿಗೆ ಹಲವು ರಿಯಾಯಿತಿಗಳನ್ನು ನೀಡಲು ಉದ್ದೇಶಿಸಲಾಗಿದೆ ಎಂದು ಅವರು ತಿಳಿಸಿದರು. ಮಂಡ್ಯ, ಮೈಸೂರು ಭಾಗದಲ್ಲೂ ಹೆಚ್ಚಿನ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕೆಂಬ ಉದ್ದೇಶ ಸರ್ಕಾರಕ್ಕಿದೆ ಎಂದು ಹೇಳಿದರು. ಇಲ್ಲ, ನಾನು ಇದನ್ನ ಎಲ್ಲ ಕಡೆಯಿಂದ NOC ತಗೊಂತೀನಿ, ಇದನ್ನ ರೂಲ್ಸ್ ಪ್ರಕಾರ ನಡ್ಕೊಂತೀನಿ ಅಂತ ಒಂದು ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಅವ್ರು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಇವತ್ತು ಯಾವುದೋ ಟ್ರೇಡ್ ಲೈಸೆನ್ಸ್ ಸಿಕ್ಕಿರೋದಿಲ್ಲ, ಬಿಲ್ಡಿಂಗ್ ಪರ್ಮಿಷನ್ ಸಿಕ್ಕಿರೋದಿಲ್ಲ, NA ಆಗಿರೋದಿಲ್ಲ, ಇವೆಲ್ಲ ಇರ್ತಾವೆ, ಏನೋ ಸಮಸ್ಯೆ ಇರ್ತಾವೆ, ಅದೆಲ್ಲ ಅಪ್ಲೈ ಮಾಡಿ ವಿದಿನ್ 3 ಇಯರ್ಸ್ ಒಳಗೆ ಅವ್ರು ತೆಗೆದುಕೊಳ್ಬೇಕು ಪರ್ಮಿಷನ್ನು, NOC ತಗೋಬೇಕು. ಇನ್ ದ ಮೀನ್ ಟೈಮ್ ಅವರು ಕನ್ಸ್ಟ್ರಕ್ಷನ್ ವರ್ಕು ಮತ್ತೊಂದು ಎಲ್ಲವೋ ಇನ್ನು ಆಪರೇಷನ್ ಸ್ಟಾರ್ಟ್ ಆಗುವವರೆಗಿಂದು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಇನ್ ದ ಮೀನ್ ಟೈಮ್ ದೇ ಹ್ಯಾವ್ ಟು ಟೇಕ್ ದ NOC. ಇದು ಒಂದು ಸರಳೀಕರಣ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಭಾಳ ಒಂದು ಬದಲಾವಣೆ ಇವತ್ತು ಇಂಡಸ್ಟ್ರಿಸ್ಟಿಗೆ ಮಾಡಿದ್ದೇವೆ. ಅದು ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಅದ್ರ ಬಗ್ಗೆ ಅಡ್ವಾಂಟೇಜ್ ತಗೊಂಡಿದ್ದಾರೆ. ಎಥೆನಾಲ್ ಮತ್ತಿತರ ಪರ್ಯಾಯ ಇಂಧನಗಳ ಬಳಕೆಗೆ ಅನುಕೂಲವಾಗುವಂತಹ ವಾಹನಗಳ ಎಂಜಿನ್ ಉತ್ಪಾದನೆಗೆ ಕಾರು ಉತ್ಪಾದಕರು ಆದ್ಯತೆ ನೀಡಬೇಕು ಎಂದು ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಅವರು ಭಾರತೀಯ ಆಟೋಮೊಬೈಲ್ ಉತ್ಪಾದಕರ ಸೊಸೈಟಿಯ ಕಾರು ತಯಾರಕರ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ದೇಶದಲ್ಲಿ ಎಥೆನಾಲ್ ಲಭ್ಯವಾಗುತ್ತಿದೆ, 70%ರಷ್ಟು ಗ್ಯಾಸೋಲೈನ್ ಅನ್ನು ದ್ವಿಚಕ್ರ ವಾಹನಗಳು ಬಳಕೆ ಮಾಡುತ್ತಿವೆ. ಪರ್ಯಾಯ ಇಂಧನ ಬಳಕೆ ಉತ್ತೇಜನಕ್ಕೆ ದೇಶೀಯ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದರು. ಭಾರತೀಯ ಆಟೋಮೊಬೈಲ್ ಉದ್ಯಮ ವಿಶ್ವದರ್ಜೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಒತ್ತು ನೀಡಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಹೇಳಿದರು. BS6 CAFE 2 ಹಂತದ ನಿಯಮಾವಳಿ ಜಾರಿಯನ್ನು ಮುಂದೂಡುವಂತೆ ನಿಯೋಗ ಮನವಿ ಸಲ್ಲಿಸಿತು. ರಾಷ್ಟೀಯ ಮುಕ್ತ ಶಾಲಾ ಕೇಂದ್ರದ ಭಾರತೀಯ ಜ್ಞಾನದ ಸಾಂಪ್ರದಾಯಿಕ ಕೋರ್ಸ್ಗಳ ಅಧ್ಯಯನ ಸಾಮಗ್ರಿಗಳನ್ನು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ನಂತರ ಅವರು ಭಾರತೀಯ ಜ್ಞಾನ ಪರಂಪರೆಯನ್ನು ದೇಶ ಮತ್ತು ವಿದೇಶಗಳಲ್ಲಿ ವಿಸ್ತರಿಸಲು ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ವೇದಾಧ್ಯಯನ, ಸಂಸ್ಕೃತ ವ್ಯಾಕರಣ, ಭಾರತೀಯ ತತ್ವಶಾಸ್ತ್ರ, ಸಂಸ್ಕೃತಿ, ಸಾಹಿತ್ಯ, ಸಂಸ್ಕೃತ ಭಾಷಾ ಕೋರ್ಸ್ಗಳನ್ನು ಎನ್ಐಒಎಸ್ ಪ್ರಾಥಮಿಕ ಮತ್ತು ಪ್ರೌಢಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದೆ ಎಂದು ಹೇಳಿದರು. ಅಧ್ಯಯನ ಸಾಮಗ್ರಿಗಳು ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಲಭ್ಯವಿದ್ದು, ಅವುಗಳನ್ನು ಆಂಗ್ಲ ಭಾಷೆಗೆ ಮತ್ತು ಇತರೆ ಭಾಷೆಗಳಿಗೆ ಅನುವಾದ ಮಾಡಲಾಗುವುದು. ಜೊತೆಗೆ ವಿದೇಶಿ ಭಾಷೆಗಳಿಗೂ ಅನುವಾದ ಮಾಡಿ ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯನ್ನು ವಿಸ್ತರಿಸಲಾಗುವುದು ಎಂದು ಹೇಳಿದರು. ನೂತನ ರಾಷ್ಟೀಯ ಶಿಕ್ಷಣ ನೀತಿಯ ಮೂಲತತ್ವವನ್ನು ಪ್ರತಿಬಿಂಬಿಸುವಂತೆ ಎನ್ಐಒಎಸ್ ಬೋಧನಾ ಸಾಮಗ್ರಿಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಹೊಸ ತಲೆಮಾರಿಗೆ ಅಗತ್ಯವಾದ ಶಿಕ್ಷಣವನ್ನು ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಸಲುವಾಗಿ ಕೆಮ್ಮಣ್ಣುಗುಂಡಿ, ಜೋಗ ಜಲಪಾತ್,
ನಂದಿ ಬೆಟ್ಟ ಸೇರಿದಂತೆ ನಾಲ್ಕು ಕಡೆ ರೋಪ್ ವೇಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದರು. ಸಚಿವರು ಕಾರ್ಯಕರ್ತರ ಸಭೆ ನಡೆಸಿ ಪರಿಸರಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಪರಿಸರವಾದಿಗಳು ಮತ್ತು ತಜ್ಞರ ಅಭಿಪ್ರಾಯ ಪಡೆದು ರೋಪ್ ವೇ ನಿರ್ಮಿಸಲಾಗುವುದು. ಮೈಸೂರಿಗೆ ಗತ ವೈಭವವನ್ನು ಮರಳಿ ತರುವ ಉದ್ದೇಶದಿಂದ 100-150 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಲಾಗ್ರಾಮದ ಮಾದರಿಯಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನು ನಿರ್ಮಿಸಲು ಚಿಂತನೆ ನಡೆಸಿದ್ದು ಪ್ರವಾಸಿಗರನ್ನು ಆಕರ್ಷಿಸಲು ಅನುಕೂಲವಾಗಲಿದೆ. ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವ ಉದ್ದೇಶದಿಂದ ನಗರದಲ್ಲಿ ಹೆಲಿಟೂರಿಸಂ ವ್ಯವಸ್ಥೆ ಜಾರಿಗೊಳಿಸಲು ಯೋಜನೆ ಸಿದ್ಧಪಡಿಸಲಾಗಿದ್ದು ಹೆಲಿಕಾಪ್ಟರ್ಗಳ ನಿಲ್ದಾಣ ಹಾಗೂ ಹಾರಾಟಕ್ಕೆ ಟರ್ಮಿನಲ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಹೇಮಂತ್ ಗೌಡ ವರ್ಷದ 365 ದಿನಗಳು ವಸ್ತು ಪ್ರದರ್ಶನ ನಡೆಸಲು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಯೋಜನೆ ರೂಪಿಸುವ ಮೂಲಕ ನಗರದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಇದಕ್ಕೂ ಮೊದಲು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಯೋಗೇಶ್ವರ್, ಪ್ರವಾಸಿಗರನ್ನು ಆಕರ್ಷಿಸಲು ಮೈಸೂರಿಗೆ ಬರುವ ಪ್ರವಾಸಿ ವಾಹನಗಳ ಮೇಲೆ ವಿಧಿಸುವ ತೆರಿಗೆ ಕಡಿತಗೊಳಿಸಲಾಗುವುದು. ನಗರದ ಹೋಟೆಲ್ಗಳನ್ನು ವಾಣಿಜ್ಯ ವಲಯದಿಂದ ಕೈಗಾರಿಕಾ ವಲಯಕ್ಕೆ ಸೇರ್ಪಡೆ ಮಾಡಲಾಗುವುದು. ಇದರಿಂದ ಸಂಕಷ್ಟದಲ್ಲಿರುವ ಹೋಟೆಲ್ ಉದ್ಯಮದ ಮೇಲಿನ ತೆರಿಗೆ ಕಡಿತವಾಗುವುದಲ್ಲದೆ ಪ್ರವಾಸಿಗರನ್ನು ಆಕರ್ಷಿಸಲಿದೆ. ಇತ್ತೀಚೆಗೆ ಕಾವೇರಿ ನದಿಗೆ ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ಸೇರುತ್ತಿರುವುದರಿಂದ ಮಾಲಿನ್ಯ ಉಂಟಾಗುತ್ತಿದ್ದು ತ್ಯಾಜ್ಯ ನಿರ್ವಹಣೆಗೆ ಯೋಜನೆ ರೂಪಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಮೈಸೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಪ್ರವಾಸಿಗರಿಗೆ ಅನುಕೂಲ ಆಗ್ತದೆ ಮತ್ತು ಪರಿಸರ ದೃಷ್ಟಿಯಿಂದ ಕಾವೇರಿ ಇವತ್ತು ಮಲಿನಗೊಂಡಿದ್ದಾಳೆ. ಕಾವೇರಿನ ಸ್ವಚ್ಛಗೊಳಿಸಬೇಕು. ಕಾವೇರಿ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ನಗರಗಳಲ್ಲಿ ಏನು ಇವತ್ತು ತ್ಯಾಜ್ಯವನ್ನು ನದಿಗೆ ಬಿಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ದೇಶಾದ್ಯಂತ ಲಸಿಕೆ ಅಭಿಯಾನ ಚುರುಕು. 3ನೇ ಹಂತ, 2 ದಿನದಲ್ಲಿ ದೇಶಾದ್ಯಂತ 5 ಲಕ್ಷ ಜನಕ್ಕೆ ಲಸಿಕೆ. ರಾಜ್ಯಪಾಲ, ಮತ್ತಷ್ಟು ಸಚಿವರುಗಳಿಂದ ಲಸಿಕೆ ಸ್ವೀಕಾರ. ನಾಳೆಯಿಂದ ಅಧಿವೇಶನ. ಮಾರ್ಚ್ 8ಕ್ಕೆ ಬಜೆಟ್. ಮಾರ್ಚ್ 4ರಿಂದ 31ರವರೆಗೆ ರಾಜ್ಯ ವಿಧಾನಮಂಡಲ ಅಧಿವೇಶನ. ಐದು ವರ್ಷದಲ್ಲಿ 50,000 ಉದ್ಯೋಗ ಸೃಷ್ಟಿ ಗುರಿ. ಎಂಜಿನಿಯರಿಂಗ್ ಸಂಶೋಧನೆ ಅಭಿವೃದ್ಧಿ ನೀತಿ ಬಿಡುಗಡೆ, ದೇಶದಲ್ಲೇ ಮೊದಲ ಪ್ರಯೋಗ. ಒಂದರಿಂದ 5ನೇ ತರಗತಿ ಆರಂಭ, ಸದ್ಯಕ್ಕಿಲ್ಲ, ಸುರೇಶ್ ಕುಮಾರ್. ಭಾರತ ಚಿತ್ತ ಟೆಸ್ಟ್ ಚಾಂಪಿಯನ್ಶಿಪ್ನತ್ತ. ಅಂತಿಮ ಹಂತಕ್ಕೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ. ನಾಳೆಯಿಂದ ಮಹತ್ವದ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜ್ಯದಲ್ಲಿ ಕೃಷಿ ಸಾಲ ಶೇಕಡ 90.56% ಸಾಧನೆ. ಸಚಿವ ಸೋಮಶೇಖರ್ ಸಂತಸ. ಆತ್ಮನಿರ್ಭರ ಯೋಜನೆ ಜಾರಿಯಲ್ಲಿ ರಾಜ್ಯ ಪ್ರಥಮ. ಈಗಲೇ ಕುಲುಮೆಯಂತಾದ ಉತ್ತರ ಕರ್ನಾಟಕ. ರಾಜ್ಯಾದ್ಯಂತ 38°C ಮುಟ್ಟಿದ ತಾಪಮಾನ. ಬಸವಳಿದ ಜನತೆ, ಆರೋಗ್ಯ ಏರುಪೇರು. ಮಂದಹಾಸ ಮೂಡಿಸಿದ ಮಾವು. ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿ ರೈತ. ಆದಾಯ ಹೆಚ್ಚಳ ಸಾಧ್ಯತೆ. ರಾಜ್ಯದಲ್ಲಿ ಹೆಲಿಟೂರಿಸಂ ಶೀಘ್ರ ಆರಂಭ. ಮೈಸೂರು ಸೇರಿ 4 ಪ್ರವಾಸಿ ಕ್ಷೇತ್ರದ ಅಭಿವೃದ್ಧಿ. ರಾಜ್ಯ ತಂಡಕ್ಕೆ ಪಾಂಡೆ, ಗೌತಮ್. ವಿಜಯ್ ಹಜಾರೆ ಟ್ರೋಫಿ. ಮಾರ್ಚ್ 8ಕ್ಕೆ ಕ್ವಾರ್ಟರ್ ಫೈನಲ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣ ವಲಯಕ್ಕೆ ಸಂಬಂಧಿಸಿದ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ವೆಬಿನಾರ್ ಉದ್ದೇಶಿಸಿ ಇಂದು ಭಾಷಣ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿ. ಡಾ. ಕಸ್ತೂರಿ ರಂಗನ್ ಶ್ಲಾಘನೆ. ನಾಳೆಯಿಂದ ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನ. ಮೊದಲ 2 ದಿನ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ಹಾಗೂ ವಿಧಾನ ಪರಿಷತ್ತಿನ 1 ಸ್ಥಾನಕ್ಕೆ ಉಪಚುನಾವಣೆ. ಬಿಜೆಪಿ ಅಭ್ಯರ್ಥಿಯಾಗಿ ಪಿಎಂ ಮುನಿರಾಜಗೌಡ ಆಯ್ಕೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇದೀಗ ಸಂಸ್ಕೃತ ವಾರ್ತೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 11:00 ಗಂಟೆಗೆ. ನಮಸ್ಕಾರ.